ಸಾರಿಗೆ ವ್ಯವಸ್ಥೆ ದಿನನಿತ್ಯ ಹೇಗ್ ಸಿಗ್ತಾ ಇತ್ತು ಅದೇ ರೀತಿ ಪ್ರಯಾಣಿಕರಿಗೆ ಸಿಗ್ತಾ ಇದೆ. ಎಷ್ಟೋ ಜನ ಅದನ್ನೇ ಅವಲಂಬಿಸಿದ್ರು. ಇನ್ನು ಕಲಬುರಗಿ ಮತ್ತು ಹುಬ್ಬಳ್ಳಿಯಲ್ಲಿ ಯಾವ ರೀತಿಯ ಚಿತ್ರಣ ಇದೆ ನೋಡ್ತಾ ಹೋಗೋಣ. ಕಲಬುರಗಿಯಿಂದ ಪ್ರವೀಣ್, ಜೊತೆಗೆ ಹುಬ್ಬಳ್ಳಿಯಿಂದ ವೀರೇಶ್ ದಾನಿ, ಇಬ್ರು ಪ್ರತಿನಿಧಿಗಳು ಕೂಡ ಲೈವ್ ಜಾಯ್ನ್ ಆಗ್ತಾ ಇದಾರೆ. ಇಬ್ಬರಿಗೂ ಗುಡ್ ಮಾರ್ನಿಂಗ್. ಪ್ರವೀಣ, ನಿಮ್ಮ ಹತ್ರ ಬರ್ತೀನಿ. ಕಲಬುರಗಿಯಲ್ಲಿ ಇಷ್ಟು ದಿನ ಅಂದ್ರೆ ಕಳೆದ 4 ದಿನ ಇದ್ದಂತಹ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಯಾವ ರೀತಿಯಾಗಿ ವಿಭಿನ್ನವಾಗಿದೆ? ಪ್ರಯಾಣಿಕರು ಏನ್ ಹೇಳ್ತಾರೆ? ವಿದ್ಯಾ, ಕಲಬುರಗಿಯಲ್ಲಿ ಅಂದರೆ ಬಹುತೇಕವಾಗಿ ಸಾರಿಗೆ ಸಂಚಾರ ಅಂದರೆ ಎಂದಿನಂತೆ ಈ ಹಿಂದೆ ಯಾವ ರೀತಿ ಸಂಚಾರ ಒಂದು ನಡೀತಾ ಇತ್ತು ಅದೇ ರೀತಿಯಾಗಿ ಈಗ ಎಲ್ಲ ಬಸ್ಸಸ್ಗಳು ಕೂಡ ರನ್ ಆಗ್ತಾ ಇದ್ದಾವೆ. ಇಲ್ಲಿಂದ ತೆಲಂಗಾಣ ಆಯಿತು, ಮಹಾರಾಷ್ಟ್ರ ಆಯಿತು, ಗೋವಾ ಆಯಿತು, ಸೇರಿದಂತೆ ಬಹುತೇಕ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಬಸ್ಸಸ್ ಆರಂಭವಾಗಿದೆ. ಆದರೆ ಪ್ರಮುಖವಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಸದ್ಯ ಇಳಿಕೆ ಆಗಿದೆ ಅಂತೇಳಿ ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಬಸ್ ಆರಂಭವಾದರೂ ಕೂಡ ಪ್ರಯಾಣಿಕರು ಬರ್ತಾ ಇಲ್ಲ. ಅದೇ ರೀತಿಯಾಗಿ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬೇರೆ ಬೇರೆ ಘಟಕಗಳಿಂದಲೂ ಬರಬೇಕಾದಂತಹ ಬಸ್ ಅಂದರೆ ಈಗ ಬೆಳಗ್ಗೆ ಸುಮಾರು 7 ಗಂಟೆವರೆಗೂ ಕೂಡ ಬೇರೆ ಬೇರೆ ಘಟಕಗಳಿಂದ ಒಟ್ಟು 9ಕ್ಕೂ ಹೆಚ್ಚು ಬಸ್ಗಳು ಬರಬೇಕಾಗಿತ್ತು. ಆ ಒಂದು ಬಸ್ಗಳ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಆಗಿದೆ. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಆದರೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಕಡೆ ಎಲ್ಲ ಬಸ್ಸಸ್ಗಳು ಹೋಗಬೇಕು, ಆ ಎಲ್ಲ ಬಸ್ಸಸ್ಗಳು ರನ್ ಆಗ್ತಾ ಇವೆ. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ಪ್ರವೀಣ್. ಇನ್ನು ಹುಬ್ಬಳ್ಳಿಗೆ ಹೋಗೋಣ. ವೀರೇಶ್, ಎಷ್ಟೋ ಜನ ಪಾಪ ದಿನಂಪ್ರತಿ ಬಸ್ಸನ್ನೇ ಅವಲಂಬಿಸಿರ್ತಾರೆ. ಕಳೆದ 4 ದಿನದಿಂದ ಅವ್ರು ಪಟ್ಟಂತಹ ಪಾಡು ದೇವರಿಗೆ ಪ್ರೀತಿ. ಸೊ ಬೆಳಗಿನಿಂದಲೇ ಬಸ್ಗಳೆಲ್ಲವೂ ಶುರುವಾಯ್ತಾ? ಏನಂತಾರೆ ಪ್ರಯಾಣಿಕರು ಹುಬ್ಬಳ್ಳಿಯಲ್ಲಿ? ಹೌದು ವಿದ್ಯಾ, ಪ್ರಯಾಣಿಕರು ಸಾಕಷ್ಟು ಖುಷಿಯಾಗಿದ್ದಾರೆ. ಅದೇ ರೀತಿಯಾಗಿ KSRTC ಸಿಬ್ಬಂದಿಗಳು ಸಹ ಒಂದು ಈ ಸಾರಿ ಉತ್ಸಾಹದಿಂದನೇ ಕೆಲಸಕ್ಕೆ ಹಾಜರಾಗಿದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲ ಬೇಡಿಕೆಗಳು ಈಡೇರಿದ ನಂತರ ಇದೀಗ ಸಾಕಷ್ಟು ಉತ್ಸಾಹದಿಂದನೇ ಕೆಲಸಕ್ಕೆ ಹಾಜರಾಗಿದ್ದಾರೆ. ನಿನ್ನೆ ಹಗ್ಗ ಜಗ್ಗಾಟದ ಮಧ್ಯೆ 125 ಬಸ್ಸುಗಳು ಹುಬ್ಬಳ್ಳಿಯಿಂದ ಕಾರ್ಯಾಚರಣೆಯನ್ನು ಮಾಡಿದ್ವು. ಇವತ್ತು ಯಥಾಸ್ಥಿತಿಗೆ ಸಾರಿಗೆ ವ್ಯವಸ್ಥೆ ಮರಳಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರಿಗೆ ಹೋಗುವಂಥ ಬಸ್ಸು ಬೆಳಗ್ಗೆ ಸಾಕಷ್ಟು ಭರ್ತಿಯಾಗಿರುವಂಥದ್ದು. ಹೀಗೆ ಎಲ್ಲ ಮಾರ್ಗಗಳ ಬಸ್ಗಳು ಸಹ ಸಂಪೂರ್ಣವಾಗಿ ಭರ್ತಿಯಾಗಿ ಹೋಗ್ತಾ ಇವೆ. ಕಂಡಕ್ಟರ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಅವರು ಸಹ ಯಥಾವತ್ತಾಗಿ ಕೆಲಸಕ್ಕೆ ಯಾವ ರೀತಿಯಾಗಿ ಹಾಜರಾಗಬೇಕಾಗಿತ್ತು ಅದೇ ರೀತಿಯಾಗಿ ಎಲ್ಲರೂ ಸಹ ತಮ್ಮ ಸೇವೆಗೆ ಹಾಜರಾಗ್ತಾ ಇದ್ದಾರೆ. ಪ್ರಯಾಣಿಕರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ಪ್ರಯಾಣಕ್ಕೆ ಮುಂದಾಗ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ. ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ ಆಗಿರ್ಬೋದು, ಹೊಸ ಬಸ್ ನಿಲ್ದಾಣ ಆಗಿರ್ಬೋದು, ಮತ್ತು ಹೊಸೂರು ಡಿಪೋದಿಂದನೂ ಸಹ ಅಲ್ಲಿ ಬಸ್ ನಿಲ್ದಾಣದಿಂದನೂ ಸಹ ಸಾಕಷ್ಟು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಮಧ್ಯಭಾಗ ಆಗಿರೋದ್ರಿಂದ, ಕರ್ನಾಟಕದ ಮಧ್ಯಭಾಗ ಆಗಿರೋದ್ರಿಂದ ಸಾರಿಗೆ ಸಂಪರ್ಕ ಸಾಕಷ್ಟು ಇಲ್ಲಿ ಜಾಸ್ತಿ ಇರುವಂತದ್ದು. ಹೀಗಾಗಿ ಇಲ್ಲೂ ಸಹ ಸಾರಿಗೆ ವ್ಯವಸ್ಥೆ ಯಥಾಸ್ಥಿತಿಗೆ ಬಂದಿದೆ. ವಿದ್ಯಾ, ಓಕೆ, ಧನ್ಯವಾದ. ವೀರೇಶ್ ಮತ್ತು ಪ್ರವೀಣ್ ಇಬ್ಬರಿಗೂ ಕೂಡ ಧನ್ಯವಾದ. ಒಟ್ಟಾರೆಯಾಗಿ ಬಸ್ ಸಂಚಾರ ಯಥಾಸ್ಥಿತಿಗೆ ಮರಳ್ತಾ ಇದೆ, ಪ್ರಯಾಣಿಕರು ಖುಷಿಯಾಗಿದ್ದಾರೆ. ಇನ್ನೊಂದು ಕಡೆ ಮತ್ತಷ್ಟು ಉತ್ಸಾಹದಿಂದ ಸಾರಿಗೆ ನೌಕರರು ಕೂಡ ಕೆಲಸಕ್ಕೆ ಬರ್ತಾ ಇದ್ದಾರೆ.